हाय हेलो फ्रेंड्स, वेलकम टू स्पर्धा किरण ट्यूटोरियल्स। नानु निम्म प्रीतिया अनु। इवत्तिन विशेष एनप्पा अंद्रे राष्ट्रकवि जी एस शिवरुद्रप्पनवर जन्मदिनवागिद्दु अदर अंगवागि इवत्तु नानु निमगे जी एस शिवरुद्रप्पनवर ओंदु संक्षिप्त माहितियन्न नीडुवंत प्रयत्न माड्ता इद्दीनि। बन्नि अवर बग्गे ओंदष्टु माहितिगळन्न तिळ्कोत्ता होगोण। ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಸಂಪೂರ್ಣ ಹೆಸರು ಕುಗ್ಗರೆ ಶಾಂತವೀರಪ್ಪ ಶಿವರುದ್ರಪ್ಪನವರು. ಇವರ ಜನ್ಮದಿನ 7 ಫೆಬ್ರವರಿ 1926 ಆಗಿದ್ದು, ಇವರು ಡಿಸೆಂಬರ್ 23, 2013 ನಿಧನರಾಗಿರ್ತಾರೆ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರಾಗಿರುವುದಲ್ಲೇ ಇದರ ಜೊತೆಗೆ ವಿಮರ್ಶಕರು, ಸಂಶೋಧಕರು, ನಾಟಕಕಾರರು, ಉತ್ತಮ ಪ್ರಾಧ್ಯಾಪಕರು, ಒಳ್ಳೆಯ ಆಡಳಿತಗಾರರು ಆಗಿದ್ದರು. ಜಿ ಎಸ್ ಶಿವರುದ್ರಪ್ಪನವರು ಕುವೆಂಪುರವರ ಮೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿದ್ದು, ಗೋವಿಂದ ಪೈ ಕುವೆಂಪುರವರ ನಂತರ ಮೂರನೇ ರಾಷ್ಟ್ರಕವಿಯಾದ ಕವಿ ಜಿ ಎಸ್ ಶಿವರುದ್ರಪ್ಪನವರು. ನವೆಂಬರ್ 1, 2006 ಸುವರ್ಣ ಕರ್ನಾಟಕ ರಾಜ್ಯೋತ್ಸವದಂದು ಶಿವರುದ್ರಪ್ಪನವರನ್ನು ರಾಷ್ಟ್ರಕವಿ ಎಂದು ಘೋಷಿಸಲಾಯಿತು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಹತ್ತಿರವಿರುವಂತಹ ಈಸೂರು ಗ್ರಾಮದಲ್ಲಿ ಫೆಬ್ರವರಿ 7, 1926 ಜನಿಸಿದರು. ತಂದೆ ಶಾಂತವೀರಪ್ಪ ಅಲ್ಲಿನ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ತಾಯಿ ವೀರಮ್ಮನವರು. ಇದು ಅವರ ಕಿರುಪರಿಚಯ. ನೆಕ್ಸ್ಟ್, ಶಿವರುದ್ರಪ್ಪನವರಿಗೆ ಸಂದಂತಹ ಪುರಸ್ಕಾರಗಳನ್ನು ನೋಡೋದಾದರೆ 1974 ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಅಂದರೆ ಮಾಸ್ಕೋದಲ್ಲಿ 22 ದಿನದ ಪ್ರವಾಸ ಕಥನ, ಈ ಒಂದು ಕೃತಿಗೆ ಅವರಿಗೆ 1974 ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿರುತ್ತೆ. 1982 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಸಿಗುತ್ತೆ. 1984 ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರುತ್ತೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಜಿ ಎಸ್ ಶಿವರುದ್ರಪ್ಪನವರು ವಹಿಸಿಕೊಂಡಿರ್ತಾರೆ. 1997 ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ ಮತ್ತು ಗೊರೂರು ಪ್ರಶಸ್ತಿ ಲಭಿಸಿದ್ದು, 1998 ಪಂಪ ಪ್ರಶಸ್ತಿ, 2000 ಮಾಸ್ತಿ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. 2001 ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. 2006 ರಾಷ್ಟ್ರಕವಿ ಪುರಸ್ಕಾರ, ಅನಕೃ ನಿರ್ಮಾಣ್ ಪ್ರಶಸ್ತಿಗಳು ಕೂಡ ದೊರೆತಿರುತ್ತೆ. 2007 ಕುವೆತ್ ಪ್ರಶಸ್ತಿ, ಅಂದರೆ ಕುವೆತ್ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಇವರು ಅಧ್ಯಕ್ಷ ಸ್ಥಾನವನ್ನು ಪಡೆದಿರ್ತಾರೆ. 2010 ರೂಪತುಂಗ ಪ್ರಶಸ್ತಿಯನ್ನು ಗಳಿಸಿರ್ತಾರೆ. ಇದು ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಲಭಿಸಿರ್ತಕ್ಕಂತಹ ಒಂದು ಪ್ರಶಸ್ತಿಯ ವಿವರಣೆ ಆಗಿರುತ್ತೆ. ಅವರ ಕೃತಿಗಳನ್ನು ನಾವು ನೋಡೋದಾದರೆ ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ, ಗೋಡೆ, ವ್ಯಕ್ತ ಮಧ್ಯ ಓರೆ ಅಕ್ಷರಗಳು, ತೀರ್ಥವಾಣಿ, ಕಾರ್ತಿಕ, ಕಾಡಿನ ಕತ್ತಲಲ್ಲಿ ಚಕ್ರಗತಿ, ಎದೆ ತುಂಬಿ ಆಡುವೆನು, ಇವು ಅವರ ಪ್ರಮುಖ ಕೃತಿಗಳಾಗಿದ್ದು, ಪರಿಶೀಲನಾ, ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಇದು ಅವರ PhD ಮಹಾಪ್ರಬಂಧ ಆಗಿರುತ್ತೆ. ಸೌಂದರ್ಯ ಸಮೀಕ್ಷೆ ಜಿ ಎಸ್ ಶಿವರುದ್ರಪ್ಪನವರ PhD ಮಹಾಪ್ರಬಂಧ ಯಾವುದು ಅಂದರೆ ಸೌಂದರ್ಯ ಸಮೀಕ್ಷೆ. ಕಾವ್ಯಾರ್ಥ ಚಿಂತನ, ಗತಿಬಿಂಬ, ಅನುರಣನ, ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ಹೊಸಗನ್ನಡ ಕವಿತೆಗಳಲ್ಲಿ ಕಾವ್ಯ ಚಿಂತನ, ಕುವೆಂಪು ಪುನರಾವಲೋಕನ, ಸಮಗ್ರ ಗದ್ಯಭಾಗ 1, 2 ಮತ್ತು 3, ಬೆಡಗು, ನವೋದಯ, ಕುವೆಂಪು ಒಂದು ಪುನರ್ವಿಮರ್ಶೆ, ಕರ್ನಾಟಕ ಸರ್ಕಾರಕ್ಕೆ ಕುವೆಂಪು ಮೇಲೆ ಜೀವನ ಚರಿತ್ರೆಯ ಕೆಲಸ, ಇವು
ಜಿ ಎಸ್ ಶಿವರುದ್ರಪ್ಪನವರ ಒಂದು ವಿಮರ್ಶಾ ಕೃತಿಗಳಾಗಿದ್ದು ಅಥವಾ ಗದ್ಯ ಕೃತಿಗಳಾಗಿರುತ್ತೆ. ಮಾಸ್ಕೋದಲ್ಲಿ 22 ದಿನ, ಇದು ಅವರ ಬರೆದಂತಹ ಒಂದು ಪ್ರವಾಸ ಕಥನ ಆಗಿರುತ್ತೆ. ಈ ಒಂದು ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿರುತ್ತೆ. ಇಂಗ್ಲೆಂಡ್ನಲ್ಲಿ ಚತುರ್ಮಾಸ, ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ, ಇವು ಜಿ ಎಸ್ ಶಿವರುದ್ರಪ್ಪನವರ ಪ್ರವಾಸ ಕಥನಗಳಾಗಿದ್ದು, ಕರ್ಮಯೋಗಿ ಸಿದ್ಧರಾಮನ ಜೀವನ ಚರಿತ್ರೆ, ಇದು ಜಿ ಎಸ್ ಶಿವರುದ್ರಪ್ಪನವರ ಒಂದು ಜೀವನ ಚರಿತ್ರೆ ಕೃತಿಯಾಗಿರುತ್ತೆ. ಇದು ನಮ್ಮ 3ನೇ ರಾಷ್ಟ್ರಕವಿಗಳಾದಂಥ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ತಂದಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಒಳ್ಳೆಯ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.